ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಗೃಹ ಬಳಕೆ ಕೈಗಾರಿಕೆ ಮತ್ತು ವಾಣಿಜ್ಯ ಸಂಕೀರ್ಣಗಳಿಂದ ಹೊರಬರುವ ತ್ಯಾಜ್ಯ ನೀರು ಹೆಬ್ಬಾಳ ನಾಗವರ ಮತ್ತು ಕೆಸಿ ವ್ಯಾಲಿಗಳಲ್ಲಿ ಸಂಗ್ರಹವಾಗುತ್ತಿದ್ದು ಈ ನೀರನ್ನು ಅಂತರ್ಜಲ ಮಟ್ಟ ತೀವ್ರವಾಗಿ ಕುಸಿದಿರುವ ಬಯಲು ಸೀಮೆಯ ಜಿಲ್ಲೆಗಳಾದ ಕೋಲಾರಕ್ಕೆ ಅಂತರ್ಜಲ ವೃದ್ಧಿಸುವ ಸಲುವಾಗಿ ಕೆಸಿ ವ್ಯಾಲಿ ನೀರನ್ನು ಮೊದಲು ಹರಿಸಲಾಯಿತು ನಂತರ ಹೆಚ್ಎನ್ ವ್ಯಾಲಿ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆರೆಗಳನ್ನು ತುಂಬಿಸುವ ಯೋಜನೆಗೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಚಾಲನೆ ನೀಡಲಾಯಿತು ಆರಂಭದ ದಿನಗಳಲ್ಲಿ ನೀರಾವರಿ ಹೋರಾಟಗಾರರು ಮೂರು ಹಂತದಲ್ಲಿ ಶುದ್ಧೀಕರಿಸಿ ಹರಿಸುವಂತೆ ಆಗ್ರಹ ಮಾಡಿದ್ರು ಆಗ ಸರ್ಕಾರ ಸಮಜಾಯಿಷಿಯನ್ನು ನೀಡಿ ನೇರವಾಗಿ ಕೃಷಿಗೆ ಬಳಸುವುದಿಲ್ಲ ಅಂತರ್ಜಲಕ್ಕೆ ಹಿಂಗಿಸುವುದರಿಂದ ಸಹಜವಾಗಿ ಮಣ್ಣಿನ ಪದರಗಳ ಮೂಲಕ ನೀರು ಶುದ್ಧೀಕರಣವಾಗುತ್ತದೆ ಹಾಗಾಗಿ ಆತಂಕಪಡುವ ಅಗತ್ಯವಿಲ್ಲ ಎತ್ತಿನಹೊಳೆ ಯೋಜನೆ ನೀರನ್ನು ಸಹ ಶೀಘ್ರದಲ್ಲೇ ಹರಿಸುತ್ತೇವೆ ಎಂದು ಭರವಸೆ ನೀಡಿದ್ರು ಕಳೆದ 2 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ ಕೆರೆಗಳಿಗೆ ಬೆಂಗಳೂರಿನ ತ್ಯಾಜ್ಯ ನೀರನ್ನು 2 ಹಂತದಲ್ಲಿ ಶುದ್ಧೀಕರಿಸಿ ಹರಿಸಲಾಗಿದ್ದು ಕೆರೆಗಳಲ್ಲಿ ಈಗ ನೀರಿನ ಬಣ್ಣ ಬದಲಾಗುತ್ತಿದೆ ಇದರ ಜೊತೆಗೆ ಅಪಾರ ಪ್ರಮಾಣದಲ್ಲಿ ಪರಿಸರಕ್ಕೆ ಅಪಕಾರಿಯಾದ ಜಂಡು ಕಳೆ ಬಹುತೇಕ ಕೆರೆಗಳಲ್ಲಿ ಬೆಳೆದಿದ್ದು ದಿನ ಬೆಳಕಾಗುವ ವೇಳೆಗೆ ಹೆಚ್ಚು ಹೆಚ್ಚು ಪಸರಿಸತೊಡಗಿದೆ ಅಲ್ಲದೆ ನೀರಿನ ಬಣ್ಣ ಸಹ ಬದಲಾಗತೊಡಗಿದೆ ರಾಜ್ಯ ಪರಿಸರ ಮಾಲಿನ್ಯ ಮಂಡಳಿ ಹಾಗೂ ಕೇಂದ್ರ ಪರಿಸರ ಮಾಲಿನ್ಯ ಮಂಡಳಿ ಅಭಿಪ್ರಾಯ ಪಟ್ಟಿರುವಂತೆ ಇದು ಅವೈಜ್ಞಾನಿಕವಾದಂತಹ ಕ್ರಮವಾಗಿದ್ದು ಇದರಿಂದ ಕೆರೆಗಳ ಪರಿಸರ ಹಾಳಾಗುವುದರ ಜೊತೆಗೆ ಅಂತರ್ಜಲಕ್ಕೂ ಮಾರಕವಾಗುತ್ತದೆ ಆದ್ದರಿಂದ ಸರ್ಕಾರ ಕೂಡಲೇ ತ್ಯಾಜ್ಯ ನೀರನ್ನು 3 ಹಂತದಲ್ಲಿ ಶುದ್ಧೀಕರಿಸಿ ಹರಿಸಬೇಕೆಂದು ನಿರ್ದೇಶನ ನೀಡಿದೆ ಹಿಂದೆ ಆಡಳಿತ ನಡೆಸಿದ ಬಿಜೆಪಿ ಸರ್ಕಾರ ಕಳೆದ ಬಜೆಟ್ನಲ್ಲಿ 3ನೇ ಹಂತದ ಶುದ್ಧೀಕರಣ ಮಾಡಲು ಹಣ ಮೀಸಲಿರಿಸಿದೆ ಇದು ಅನುಷ್ಠಾನ ಆಗುವುದು ಯಾವಾಗ ಅಂತರ್ಜಲ ಹಾಳಾಗುವ ಮುನ್ನ ಸರ್ಕಾರ ತ್ವರಿತವಾಗಿ ಕ್ರಮ ಕೈಗೊಳ್ಳಬೇಕು ಗೋಪಾಲಕೃಷ್ಣ ಅಮಾನಿಕೆರೆ ಇಲ್ಲಿ ನೋಡ್ತಾ ಇದ್ರೆ ಇವತ್ತು ಬಹುತೇಕ ಕೆರೆ ಈ ಹಸಿರು ಕಳೆ ಹೆಸಿಂತ್ ಅಂತ ಹೇಳ್ತಾರೆ ಅದರಿಂದ ತುಂಬಿ ಹೋಗಿದೆ ಇದು ಏನು ಹೇಳ್ತಾ ಇದೆ ಅಂದ್ರೆ ನಾ ಈ ಕೆರೆ ತಾನು ನಾಶ ಆಗ್ತಾ ಇದೀನಿ ಅಂತ ಹೇಳಿ ರೋದಿಸ್ತಾ ಇದೆ ಇದು ನಮ್ಮ ಅಧಿಕಾರಿಗಳಿಗಾಗಲಿ ಜನಪ್ರತಿನಿಧಿಗಳಿಗಾಗಲಿ ಅಥವಾ ಈ ಭಾಗದ ರೈತರಿಗಾಗಲಿ ಅಥವಾ ಸಾಮಾನ್ಯ ಜನ ಅವರಿಗಾಗಲಿ ಕಣ್ಣಿಗೆ ಕಾಣದೇ ಇರತಕ್ಕಂತದ್ದು ನಿಜವಾಗ್ಲೂ ಈ ಜಿಲ್ಲೆಗಳು ಮಾಡ್ಕೊಂಡಿರತಕ್ಕಂತ ದೌರ್ಭಾಗ್ಯ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಹೇಳಿದೆ ಕೇಂದ್ರ ಸರ್ಕಾರದ ಸಿಪಿಎಚ್ಇಒ ಗೈಡ್ಲೈನ್ ಅದು ಹೇಳಿದೆ ನಮ್ಮ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇದೆ ಭಾರತೀಯ ವಿಜ್ಞಾನ ಸಂಸ್ಥೆ ಹೇಳಿದೆ ಇಂತ ಸೆಕೆಂಡರಿ ಟ್ರೀಟೆಡ್ 2 ಹಂತದ ನೀರನ್ನ ಕೆರೆಗಳಿಗೆ ಹರಿಸೋದ್ರಿಂದ ಕೆರೆಗಳು ಇದೇ ರೀತಿ ನಾಶ ಆಗ್ತಾ ಇದಾವೆ ನಾಶ ಆಗೇ ಆಗ್ತವೆ ಅಂತ ಹೇಳಿ ಸುಮಾರು 8 ವರ್ಷಗಳಿಂದನೇ ಹೇಳಿದಾವೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು 3 ಹಂತದಲ್ಲಿ ನೀರನ್ನು ಶುದ್ಧೀಕರಿಸಿ ಕೆರೆಗಳಿಗೆ ಹರಿಸಬೇಕು ಕಳೆದ 2 ವರ್ಷಗಳಿಂದ ಧಾರಾಕಾರ ಮಳೆ ಸುರಿದಿದ್ದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ನೀರು ಮಿಶ್ರಣವಾಗಿದ್ದರಿಂದ ನಮಗೆ ಅಪಾಯ ಹೆಚ್ಚಿನ ಪ್ರಮಾಣದಲ್ಲಿ ಗೋಚರಿಸಿಲ್ಲ ಈಗಾಗಲೇ ಕೆರೆಗಳಲ್ಲಿನ ನೀರಿನ ಬಣ್ಣ ಬದಲಾಗಿದೆ ವಿಷಕಾರಿ ರಾಸಾಯನಿಕಗಳು ಭೂಮಿಯ ಅಂತರಾಳಕ್ಕಿಳಿದು ನೀರು ಮತ್ತಷ್ಟು ಕಲುಷಿತಗೊಳ್ಳುವ ಮುನ್ನ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕೆಂದು ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆರ್ ಆಂಜನೇಯ ರೆಡ್ಡಿ ಆಗ್ರಹಿಸಿದ್ದಾರೆ ಇ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ